ಗೊಂಬೆಗಳ ದಸರಾ. ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರರಾಜ್. ಇಸ್ರೇಲ್ ದಾಳಿಗೆ ಹಮಾಸ್ ತತ್ತರ, ಆಸ್ಪತ್ರೆಗೆ ಉಡೀಸ್, 500 ಸಾವು. ಗಾಜಾ ಪಟ್ಟಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಮಹಾಯುದ್ಧ. ಇಸ್ರೇಲ್ ಸೇನೆ ಹಮಾಸ್ ಉಗ್ರರ ನಡುವೆ ಯುದ್ಧ ತಾರಕಕ್ಕೇರ್ತಾರೆ. ಇಸ್ರೇಲ್ ದಾಳಿಗೆ ಗಾಜಾ ಪಟ್ಟಿ ಕಂಪ್ಲೀಟ್ ಉಡೀಸಾಗಿದೆ. ಗಾಜಾ ಪಟ್ಟಿಯ ಆಸ್ಪತ್ರೆ ಉಡೀಸಾಗಿದೆ. ಇಸ್ರೇಲ್ ದಾಳಿಗೆ ಸುಮಾರು 500ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇಸ್ರೇಲ್ ದಾಳಿಗೆ ಗಾಜಾ ಪಟ್ಟಿ ತತ್ತರಿಸಿ ಹೋಗ್ತಾರೆ. ಗಾಜಾ ಪಟ್ಟಿಯ ಆಸ್ಪತ್ರೆ ಈಗ ಉಡೀಸಾಗಿದೆ. ಸುಮಾರು 500ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಯುದ್ಧ ಆರಂಭದ ಬಳಿಕ ಒಂದೇ ದಿನ ಅಧಿಕ ಸಾವಾಗಿದೆ. ಗಾಜಾದ ಅಲ್ ಅಹ್ಲಿ ಆಸ್ಪತ್ರೆ ಕಟ್ಟಡ ಸಂಪೂರ್ಣವಾಗಿ ನಾಶವಾಗಿದೆ. ಯುದ್ಧ ಘೋಷಣೆ ಬಳಿಕ ಆಸ್ಪತ್ರೆ ನಿರಾಶ್ರಿತ ಕೇಂದ್ರವಾಗಿತ್ತು. ಅಲ್ಲಿದ್ದಂತಹ ನಾಗರಿಕರು ಆಸ್ಪತ್ರೆಯಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು. ಸಾಕಷ್ಟು ಜನರು ಕೂಡ, ಸುಮಾರು 4000ಕ್ಕೂ ಹೆಚ್ಚು ಜನರು ಆಸ್ಪತ್ರೆಯಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು. 4000ಕ್ಕೂ ಅಧಿಕ ಮಂದಿ ಇಲ್ಲಿ ಆಶ್ರಯವನ್ನ ಪಡೆದಿದ್ರು. ಇಸ್ರೇಲ್ ವಾಯು ದಾಳಿಯಿಂದ 500ಕ್ಕೂ ಅಧಿಕ ಮಂದಿ ಈಗ ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯ ಆಗಿದೆ. ಯುದ್ಧ ಇನ್ನಷ್ಟು ಉಗ್ರ ಸ್ವರೂಪ ಪಡೆಯೋ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇಸ್ರೇಲ್ ದಾಳಿಗೆ ಗಾಜಾ ಪಟ್ಟಿ ಸಂಪೂರ್ಣವಾಗಿ ತತ್ತರಿಸ್ತಾ ಇದೆ. ಅಲ್ಲಿನ ನಾಗರಿಕರು ಜೀವ ಭಯದಿಂದ ಅಲ್ಲಿನ ಆಸ್ಪತ್ರೆಯಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ರು. ಸುಮಾರು 4000ಕ್ಕೂ ಹೆಚ್ಚು ನಾಗರಿಕರು ಆಸ್ಪತ್ರೆಯಲ್ಲಿ ಆಶ್ರಯವನ್ನ ಪಡೆದರು. ಈಗ ಇಸ್ರೇಲ್ ದಾಳಿಗೆ ಗಾಜಾ ಪಟ್ಟಿಯ ಆಸ್ಪತ್ರೆ ಕಂಪ್ಲೀಟ್ ಉಡಿಸಾಗಿದೆ. ಇನ್ನು ಗಾಜಾ ಆಸ್ಪತ್ರೆ ಮೇಲಿನ ದಾಳಿಯನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಖಂಡಿಸಿದ್ದಾರೆ. ಗಾಜಾದ ಅಲ್ ಅಹ್ಲಿ ಅರಬ್ ಆಸ್ಪತ್ರೆಯಲ್ಲಿ ಸಂಭವಿಸಿದ ಸ್ಫೋಟದಿಂದ ನಾನು ದುಃಖಿತನಾಗಿದ್ದೇನೆ. ಸಂಘರ್ಷದ ಸಮಯದಲ್ಲಿ ಜನರ ರಕ್ಷಣೆಗಾಗಿ ಅಮೆರಿಕ ಸದಾ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಜೋ ಬೈಡನ್ ಇಸ್ರೇಲ್ ಭೇಟಿಯನ್ನ ಖಂಡಿಸಿ ಸಾವಿರಾರು ಜನರು ಪ್ರತಿಭಟನೆ ನಡೆಸಿದ್ರು. ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿದ್ರು. ಇನ್ನು ಈ ಬಗ್ಗೆ ಸ್ವತಃ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಡಿಪಿ ಸತೀಶ್, ಎಡಿಟೋರಿಯಲ್ ಅಡ್ವೈಸರ್, ನೆಟ್ವರ್ಕ್ 18 ಸೌತ್. ಗುಡ್ ಮಾರ್ನಿಂಗ್ ಸರ್. ಈಗ ಇಸ್ರೇಲ್ ಹಮಾಸ್ ಉಗ್ರರ ನಡುವಿನ ಯುದ್ಧ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಈಗ ಗಾಜಾಪಟ್ಟಿ ಆಸ್ಪತ್ರೆ ಮೇಲಿನ ದಾಳಿ, 500 ಜನರ ಸಾವು, ಯುದ್ಧದ ಸ್ವರೂಪವನ್ನೇ ಬದಲಿಸುತ್ತಾ ಹೇಗೆ? ಚೈತ್ರ, ಗುಡ್ ಮಾರ್ನಿಂಗ್. ಹೌದು, ಇದು ಯುದ್ಧದ ಸ್ವರೂಪವನ್ನ ಬದಲಿಸುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಯಾಕೆ ಅಂದ್ರೆ ಹಮಾಸ್ ಇರುವಂತ ಗಾಜಾ ಪಟ್ಟಿಯನ್ನ ಸಂಪೂರ್ಣವಾಗಿ ನೆಲಸಮ ಮಾಡ್ತೀವಿ ಅಂತ ಇಸ್ರೇಲ್ನವರು ಹೇಳ್ತಾ ಇದ್ರು. ಆ ಕಾರಣದಿಂದ ಅವರು ಭಾರಿ ದೊಡ್ಡ ಯುದ್ಧವನ್ನೇ ಸಾರಿದ್ರು. ಈಗ ಆಸ್ಪತ್ರೆ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ಅಲ್ಲಿ 500ಕ್ಕೂ ಹೆಚ್ಚು ಜನ ಸತ್ತು, 1000 ಜನ ಗಾಯಗೊಂಡಿರೋದ್ರಿಂದ ಇಡೀ ಅರಬ್ ವರ್ಲ್ಡ್ ನಲ್ಲಿ ಒಂದು ದೊಡ್ಡ ಗಲಾಟೆ ಆರಂಭ ಆಗಿದೆ. ಅವ್ರಿಗೆ ಭಾರಿ ಕೋಪ ಬಂದಿದೆ. ಇಸ್ರೇಲ್ನ ಸುತ್ತಮುತ್ತ ಇರುವಂತಹ ಅರಬ್ ದೇಶಗಳಾದ ಜೋರ್ಡಾನ್, ಸೌದಿ ಅರೇಬಿಯಾ, ಲೆಬನಾನ್, ಸಿರಿಯಾ, ಈಜಿಪ್ಟ್ ಮುಂತಾದ ದೇಶಗಳು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದಾವೆ. ಹಾಗೂ ಅವರೇನಾದ್ರೂ ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಹೊರಟ್ರೆ ಭಾರಿ ದೊಡ್ಡ ಯುದ್ಧ ಆಗುತ್ತೆ. 67 ಮತ್ತು 73ರಾದಂತಹ ಯುದ್ಧ. ಇಸ್ರೇಲ್ ವಿರುದ್ಧ ಅರಬ್ ದೇಶಗಳು ಒಗ್ಗಟ್ಟಾಗಿ ಯುದ್ಧಕ್ಕೆ ಹೋದ್ರೆ ಆಮೇಲೆ ಇಸ್ರೇಲ್ಗೆ ಯಾವಾಗಲೂ ಬೆಂಬಲ ಕೊಡ್ತಾ ಇರುವಂತಹ ನೇಟೋ ರಾಷ್ಟ್ರಗಳು, ಮುಖ್ಯವಾಗಿ ಅಮೆರಿಕ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಕೂಡ ಇಸ್ರೇಲ್ ಪರವಾಗಿ ಯುದ್ಧಕ್ಕೆ ಹೋಗಬಹುದು. ಹಾಗೇನಾದ್ರು ಆದ್ರೆ ಈಗ ಇನ್ನೊಂದು ದೊಡ್ಡ ಯುದ್ಧ ಅಲ್ಲಿ ಮಿಡ್ಲ್ ಈಸ್ಟ್ ಅಲ್ಲಿ ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಆಗುವ ಎಲ್ಲ ಸಂಭವ ಕಂಡು ಬರ್ತಾ ಇದೆ. ಇದು ಇಸ್ರೇಲ್ಗೆ ಖಂಡಿತವಾಗಿ ಒಳ್ಳೇದಲ್ಲ. ಯಾಕೆಂದ್ರೆ ಇಸ್ರೇಲ್ನವರು ಹಮಾಸ್ ಅನ್ನು ಎದುರಿಸಿ ಯುದ್ಧವನ್ನ ಮಾಡಬಹುದು, ಹಾಗೂ ಗಾಜಾ ಪಟ್ಟಿಯನ್ನ ಸಂಪೂರ್ಣವಾಗಿ ಮುಕ್ತವನ್ನ ಮಾಡಬಹುದು. ಆದರೆ ಎಲ್ಲ ಅರಬ್ ರಾಷ್ಟ್ರಗಳು ಒಗ್ಗಟ್ಟಾಗಿ ಇಸ್ರೇಲ್ ಮೇಲೆ ಯುದ್ಧವನ್ನು ಸಾರಿದ್ರೆ ಅವರಿಗೆ ತಮ್ಮ ದೇಶವನ್ನು ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆದ್ರಿಂದ ಪರಿಸ್ಥಿತಿಯಲ್ಲಿ ಬಿಗಡಾಯಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಇಸ್ರೇಲ್ಗೆ ಭೇಟಿ ನೀಡ್ತಾ ಇದ್ದಾರೆ. ಅವರು ಶಾಂತಿ ಸಂಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಶಾಂತಿ ಸಂಧಾನ ಮಾಡೋದು ಅತ್ಯಂತ ಕಷ್ಟ ಆಗ್ತಾ ಇದೆ ಈಗಿನ ಪರಿಸ್ಥಿತಿಯಲ್ಲಿ. ಸರ್, ಈಗ ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಕೂಡ ಈ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅರಬ್ ದೇಶಗಳ ನಿಲುವು ಹಾಗೆ ಅಮೆರಿಕದ ನಿಲುವಿನ ಬಗ್ಗೆ ಹೇಳೋದಾದ್ರೆ, ಈಗ ಜೋ ಬೈಡನ್ ಅವರು ಇದನ್ನು ಖಂಡಿಸಿದ್ದಾರೆ. ಆದ್ರೆ ಜೋ ಬೈಡನ್ ಅವರು ಇಸ್ರೇಲ್ ಅನ್ನ ಬಿಟ್ಟು ಅರಬ್ ದೇಶಗಳ ಜೊತೆ ಹೋಗ್ಲಿಕ್ಕಾಗಲ್ಲ. ಯಾಕೆಂದ್ರೆ ಇಸ್ರೇಲ್ ಅಮೆರಿಕ ದೇಶದ ಮಿತ್ರ ರಾಷ್ಟ್ರ.
ಹಾಗೂ ಇಸ್ರೇಲ್ ಸೃಷ್ಟಿಯಾಗೋದ್ರಲ್ಲಿ ಅಮೆರಿಕ ಹಾಗೂ ಇಂಗ್ಲೆಂಡ್ ಎರಡರದ್ದು ದೊಡ್ಡ ಪಾತ್ರ ಇದೆ ಆದ್ರಿಂದ ಇಸ್ರೇಲ್ ಅನ್ನು ಅಮೆರಿಕದವರು ಬಿಟ್ಕೊಡ ಸಾಧ್ಯತೆ ಯಾವ ಕಾರಣಕ್ಕೂ ಕಂಡು ಬರ್ತಾ ಇಲ್ಲ ಒಂದು ವೇಳೆ ಯುದ್ಧ ಅಲ್ಲಿ ಆರಂಭ ಆದ್ರೆ ಭಾರಿ ಪ್ರಮಾಣದ ಯುದ್ಧ ಆರಂಭವಾಗಿ ಅರಬ್ ರಾಷ್ಟ್ರಗಳು ಇಸ್ರೇಲ್ ಮೇಲೆ ತಿರುಗಿ ಬಿದ್ರೆ ಅಮೆರಿಕದವರು ಸುಮ್ಮನೆ ಕೂತ್ಕೊಳ್ಳಲ್ಲ ಅವರು ಖಂಡಿತವಾಗಿ ಇಸ್ರೇಲ್ ಅನ್ನು ಬೆಂಬಲ ಕೊಡಕ್ಕೆ ಹೋಗ್ತಾರೆ ಇಂಗ್ಲೆಂಡ್ ಅಮೆರಿಕ ಫ್ರಾನ್ಸ್ ಮುಂತಾದ ರಾಷ್ಟ್ರಗಳು ಇಸ್ರೇಲ್ ಜೊತೆ ಹೋಗ್ತವೆ ಬಿಟ್ರೆ ಅರಬ್ ರಾಷ್ಟ್ರಗಳ ಜೊತೆ ಸೇರಿ ಇಸ್ರೇಲ್ ವಿರುದ್ಧ ಅವರು ಯುದ್ಧವಂತೂ ಮಾಡಲ್ಲ ಅರಬ್ ರಾಷ್ಟ್ರಗಳಲ್ಲಿ ಯಾವ ಪರಿಸ್ಥಿತಿ ಇದೆ ಅಂದ್ರೆ ಅಮೆರಿಕವನ್ನು ಅವರು ಯಾರು ನಂಬೋ ಪರಿಸ್ಥಿತಿಯಲ್ಲಿಲ್ಲ ಅವರು ಹೇಳ್ತಾ ಇರೋದು ಏನು ಅಂದ್ರೆ ಅಮೆರಿಕ ಸುಮ್ಮನೆ ಸಿಂಪತಿಯನ್ನು ವ್ಯಕ್ತಪಡಿಸುತ್ತೆ ಆದ್ರೆ ಇರೋದು ಇಸ್ರೇಲ್ ಜೊತೆ ನಮ್ಮ ಜೊತೆ ಅಲ್ಲ ಅಂತ ಆದ್ರಿಂದ ಇನ್ನೊಂದು ಅಲ್ಲಿ ಸುಮಾರು ಮಿಲಿಟೆಂಟ್ ಆರ್ಗನೈಸೇಷನ್ ಗಳು ಭಯೋತ್ಪಾದಕ ಸಂಘಟನೆಗಳು ಇದಾವೆ ಅರಬ್ ರಾಷ್ಟ್ರಗಳಲ್ಲಿ ಹಿಜ್ಬುಲ್ಲಾ ಇದೆ ಅದಕ್ಕೆ ಲೆಬನಾನ್ ನಲ್ಲಿ ಹೆಡ್ ಕ್ವಾರ್ಟರ್ ಇದೆ ಇಸ್ರೇಲ್ ಪಕ್ಕದಲ್ಲೇ ಹಿಜ್ಬುಲ್ಲಾದವರು ಈಗಾಗಲೇ ಯುದ್ಧ ಇಸ್ರೇಲ್ ಮೇಲೆ ಯುದ್ಧ ಸಾರಿದ್ದಾರೆ ಅವ್ರ ಜೊತೆಗೆ ಬೇರೆಯವರು ಸೇರ್ಕೋಬಹುದು ಸೌದಿ ಅರೇಬಿಯಾ ಹಾಗೂ ಇಸ್ರೇಲ್ ಜೊತೆ ಸಂಬಂಧ ಬೆಳೀತಾ ಇತ್ತು ಹಿಂಬಾಗಿಲ ಮುಖಾಂತರ ಅಮೆರಿಕ ಅದನ್ನು ಮಾಡ್ತಾ ಇತ್ತು ಈಗ ಆ ಸಂಬಂಧಕ್ಕೆ ಧಕ್ಕೆ ಬರ್ತಾ ಇದೆ ಜೋರ್ಡಾನ್ ಅಮೆರಿಕದ ಕ್ಲೈಂಟ್ ಸ್ಟೇಟ್ ಅಂದ್ರೆ ಅಮೆರಿಕ ಜೊತೆಗೆ ಇದ್ದಂತ ರಾಷ್ಟ್ರ ಆದ್ರೆ ಜೋರ್ಡಾನ್ ಅರಬ್ ರಾಷ್ಟ್ರ ಆಗಿರೋದ್ರಿಂದ ಅವರು ಇಸ್ರೇಲ್ ವಿಷಯದಲ್ಲಿ ಸುಮ್ಮನೆ ಕೂತ್ಕೊಳ್ಳಕ್ಕಾಗಲ್ಲ ಈಗ ಆದ್ರಿಂದ ಪರಿಸ್ಥಿತಿ ಅಲ್ಲಿ ಬಿಗಡಾಯಿಸ್ತಾ ಇದೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಎರಡನೇದಾಗಿ ಪಿತೂರಿ ಥಿಯರಿಗಳು ಕೂಡ ತುಂಬಾ ಇದೆ ಈ ಹಮಾಸ್ ದಾಳಿಗೆ ರಷ್ಯಾ ಕಾರಣ ಹಮಾಸ್ಗೆ ಪ್ರಚೋದನೆ ಮಾಡಿದ್ದ ರಷ್ಯಾ ಒಂದ್ ವೇಳೆ ಈ ರೀತಿ ಯುದ್ಧ ಆದ್ರೆ ಈಗ ಉಕ್ರೇನ್ ಯುದ್ಧದಲ್ಲಿ ಉಕ್ರೇನ್ಗೆ ಸಪೋರ್ಟ್ ಕೊಡ್ತಾ ಇರೋಂತ ಅಮೆರಿಕ ಫ್ರಾನ್ಸ್ ಇಂಗ್ಲೆಂಡ್ ಮುಂತಾದ ರಾಷ್ಟ್ರಗಳು ತಮ್ಮ ಗಮನವನ್ನು ಇಸ್ರೇಲ್ ಕಡೆ ಹರಿಸಬಹುದು ಈ ಸಂದರ್ಭದಲ್ಲಿ ಉಕ್ರೇನ್ ಅನ್ನ ತಾನು ಗೆಲ್ಲಬಹುದು ಅನ್ನೋ ಕಾರಣಕ್ಕಾಗಿ ಪುಟಿನ್ ಇದನ್ನು ಮಾಡಿದ್ದಾರೆ ಅಂತ ಒಂದು ವಾದ ಇದೆ ಇಸ್ರೇಲ್ ಮುಖಾಂತರ ಸಾರಿ ಇರಾನ್ ಮುಖಾಂತರ ಮಾಡ್ತಿದ್ದಾರೆ ಅಂತ ಒಂದು ಇನ್ನೊಂದು ನೇರವಾಗಿ ಮಾಡ್ತಿದ್ದಾರೆ ಅಂತ ಇನ್ನೊಂದು ವಾದ ಇರೋದು ಹಮಾಸ್ನವರು ನೇರವಾಗಿ ಮಾಡಿದ್ದಾರೆ ಯಾರದ್ದು ಸಂಬಂಧ ಇಲ್ಲ ಹಮಾಸ್ ಉದ್ದೇಶ ಇಸ್ರೇಲ್ ಅನ್ನು ಪ್ರಚೋದಿಸಬೇಕು ಭಾರಿ ಪ್ರಮಾಣದಲ್ಲಿ ಇಸ್ರೇಲ್ ಗಾಜಾ ಮೇಲೆ ಅಟ್ಯಾಕ್ ಮಾಡಬೇಕು ಅದಾದಲ್ಲಿ ಅರಬ್ ರಾಷ್ಟ್ರಗಳನ್ನ ಒಗ್ಗೂಡಿ ಇಸ್ರೇಲ್ ವಿರುದ್ಧ ಯುದ್ಧ ಮಾಡ್ತವೆ ತಮಗೆ ಬೇಕಾಗಿದ್ದು ಅದೇ ಅಂತ ಹಮಾಸ್ ಮಾಡಿದ್ದಾರೆ ಅಂತ ಇನ್ನೊಂದು ವಾದ ಕೂಡ ಇದೆ ಮೂರನೇದಾಗಿ ಇದು ಅತಿ ಹೆಚ್ಚು ತೈಲ ಉತ್ಪಾದನೆ ಆಗುವಂತಹ ಪ್ರದೇಶ ಸೌದಿ ಅರೇಬಿಯಾ ಪಕ್ಕದಲ್ಲೇ ಇದೆ ಹಾಗೂ ಸೂಯಜ್ ಕಾಲುವೆ ಹತ್ತಿರದಲ್ಲಿದೆ ಈಸ್ಟ್ ಇಂದ ವೆಸ್ಟ್ಗೆ ಅಂದ್ರೆ ಮುಖ್ಯವಾಗಿ ಏಷ್ಯಾ ಖಂಡದ ಚೀನಾ ಮತ್ತು ಭಾರತದಿಂದ ಯುರೋಪ್ಗೆ ಸರಕು ಸಾಗಣೆ ಆಗುವಂತಹ ಪ್ರಮುಖ ಮಾರ್ಗ ಇದು ಒಂದು ವೇಳೆ ಭಾರಿ ದೊಡ್ಡ ಯುದ್ಧ ಆರಂಭ ಆದ್ರೆ ಪರಿಸ್ಥಿತಿ ಬಿಗಡಾಯಿಸುತ್ತೆ ಹಾಗೂ ವಿಶ್ವದ ಆರ್ಥಿಕ ಪರಿಸ್ಥಿತಿ ಮೇಲೆ ಭಾರಿ ಪರಿಣಾಮ ಬೀರುತ್ತೆ ಸರಿಗ ಹಮಾಸ್ ಉಗ್ರರ ಸಂಘಟನೆಗೆ ಬೇರೆ ಉಗ್ರ ಸಂಘಟನೆಗಳು ಕೈಜೋಡಿಸುವಂತಹ ಚಾನ್ಸಸ್ ಇದೆಯಾ ಹೇಗೆ ಈಗಾಗಲೇ ಇದೆ ಹಮಾಸ್ ಜೊತೆ ಹೆಜ್ಬುಲ್ಲಾದಲ್ಲಿ ಸಂಬಂಧ ಇದೆ ಹೆಜ್ಬುಲ್ಲಾ ಶಿಯಾ ಮಿಲಿಟೆಂಟ್ ಆರ್ಗನೈಸೇಷನ್ ಅದು ಲೆಬನಾನ್ ನಲ್ಲಿದೆ ಲೆಬನಾನ್ ನ ರಾಜಧಾನಿ ಬೆರೂತ್ ನಲ್ಲಿ ಅವರ ಹೆಡ್ ಕ್ವಾರ್ಟರ್ ಇದೆ ಹೆಜ್ಬುಲ್ಲಾಗೆ ಸಂಪೂರ್ಣವಾಗಿ ಇರಾನ್ ಸಪೋರ್ಟ್ ಮಾಡ್ತಾ ಇದೆ ಅದ್ರ ಜೊತೆಗೆ ವೆಸ್ಟ್ ಬ್ಯಾಂಕ್ ನಲ್ಲಿ ರಾಮಲ್ಲಾ ಹತ್ತಿರದಲ್ಲಿ ಮೂರ್ನಾಲ್ಕು ಮಿಲಿಟೆಂಟ್ ಆರ್ಗನೈಸೇಷನ್ ಗಳಿದೆ ಅದೇ ರೀತಿ ಈಜಿಪ್ಟ್ ನಲ್ಲಿ ಮುಸ್ಲಿಂ ಬ್ರದರ್ಹುಡ್ ಇದೆ ಮುಸ್ಲಿಂ ಬ್ರದರ್ಹುಡ್ ನ ಒಂದು ಭಾಗವೇ ಈ ಹಮಾಸ್ ಅದ್ರ ಜೊತೆಗೇನೆ ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಸರ್ಕಾರ ಕೂಡ ಹಮಾಸ್ಗೆ ನಾವು ಬೆಂಬಲ ಕೊಡ್ತೀವಿ ಹೋಗಿ ಯುದ್ಧ ಮಾಡ್ಲಿಕ್ಕೆ ರೆಡಿ ತಯಾರಿದ್ದೀವಿ ಎಂಬ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಆದ್ರಿಂದ ಬಹುತೇಕ ಭಯೋತ್ಪಾದಕ ಸಂಘಟನೆಗಳು ಅಲ್ಲಿರುವಂತ ಸಂಘಟನೆಗಳು ಕೂಡ ಹಮಾಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇವರು ಕೂಡ ಯುದ್ಧಕ್ಕೆ ಸೇರ್ಕೊಂಡು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಥವಾ ಬೇರೆ ದೇಶಗಳಲ್ಲಿ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿದ್ರೆ ಪರಿಸ್ಥಿತಿ ಗಂಭೀರವಾಗಿರುತ್ತೆ ಸರ್ ಇನ್ನು ಜಾಗತಿಕ ಉಗ್ರ ಯುದ್ಧ ರೀತಿ ಮಾರ್ಪಾಡಾದ್ರೆ ಜಾಗತಿಕ ರಾಷ್ಟ್ರಗಳ ನಿಲುವು ಏನಾಗಿರಬಹುದು ಇಲ್ಲಿ ಜಾಗತಿಕ ರಾಷ್ಟ್ರಗಳ ನಿಲುವು ಏನಾಗಿದೆ ಅಂತ ಹೇಳೋದು ಕಷ್ಟ ಯಾಕೆ ಅಂದ್ರೆ ಮೊತ್ತ ಮೊದಲನೇದಾಗಿ ನೇಟೋ ಮತ್ತೆ ವೆಸ್ಟ್ ಪಾಶ್ಚಿಮಾತ್ಯ ದೇಶಗಳು ಇಸ್ರೇಲ್ ಜೊತೆ ನಿಕಟ ಸಂಬಂಧವನ್ನು ಇಟ್ಕೊಂಡಿದ್ದಾವೆ ಇಸ್ರೇಲ್ 1948ರಲ್ಲಿ ಸೃಷ್ಟಿಯಾಗಲಿಕ್ಕೆ ಈ ದೇಶಗಳೇ ಕಾರಣ ಅವರು ಇಸ್ರೇಲ್ ಅನ್ನ ಬಿಟ್ಕೊಡೋ ಪ್ರಶ್ನೆಯೇ ಇಲ್ಲ ಇಸ್ರೇಲ್ ಪರವಾಗಿ ನಿಲ್ಬೇಕಾಗುತ್ತೆ ಆದ್ರೆ ಅರಬ್ ರಾಷ್ಟ್ರಗಳಲ್ಲಿ ಅಮೆರಿಕ ಜೊತೆ ಅತ್ಯಂತ ನಿಕಟ ಸಂಬಂಧ ಇದೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಜೊತೆ ನಿಕಟ ಸಂಬಂಧ ಇದೆ ಆದ್ರೆ ಅರಬ್ ದೇಶಗಳನ್ನ ಆಳ್ತಾ ಇರೋ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಅಥವಾ ಅಲ್ಲಿನ ರಾಜರುಗಳಿಗೆ ಯುದ್ಧ ಬೇಕಾ ಬೇಡವ ಆದ್ರೆ ಅಲ್ಲಿ ಜನರಿಗೆ ಇಸ್ರೇಲ್ ವಿರುದ್ಧ ಕೋಪ ಇದೆ ಆದ್ರಿಂದ ಜನರ ಭಾವನೆಗಳಿಗೆ ವಿರುದ್ಧವಾಗಿ ಅರಬ್ ದೇಶಗಳು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ ಅವ್ರಿಗೆ ಇಷ್ಟ ಇದೆಯೇ ಇಲ್ವೋ ಅರಬ್ ದೇಶಗಳ ಆಡಳಿತಗಾರರು ಅಲ್ಲಿನ ರೂಲರ್ಸು ಯುದ್ಧಕ್ಕೆ ಹೋಗಲೇಬೇಕಾಗುತ್ತೆ ಅಥವಾ ಕನಿಷ್ಠ ಪಕ್ಷ ಇಸ್ರೇಲ್ ವಿರುದ್ಧ ಅವರು ಪ್ಯಾಲೆಸ್ಟೀನಿಯರಿಗೆ ಬಹಿರಂಗವಾಗಿ ಸಪೋರ್ಟ್ ಅನ್ನ ಕೊಡಬೇಕಾಗುತ್ತೆ ಈ ಪರಿಸ್ಥಿತಿ ನಿರ್ಮಾಣ ಹೋದ್ರೆ ಏನ್ ಬೇಕಿದ್ರು ಆಗ್ಬೋದು ಈಗಾಗಲೇನೆ ಅಮೆರಿಕನ್ ರಾಯಭಾರ ಕಚೇರಿ ಎದುರುಗಡೆ ಜೋರ್ಡಾನ್ ರಾಜಧಾನಿ ಅಮ್ಮಾನ್ ನಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ ಇದು ಬೇರೆ ಕಡೆಗೂ ಸ್ಪ್ರೆಡ್ ಆಗುವ ಲಕ್ಷಣ ಇದೆ ಇದನ್ನೇ ಹೆಚ್ಚು ಕಡಿಮೆ ಊಹಿಸಿ ಶ್ರೀಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಅವರು ಕಳೆದ ವಾರ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು ನೀವು ಹಮಾಸ್ ವಿರುದ್ಧ ಯುದ್ಧ ಮಾಡಿ ಹಮಾಸ್ ಅನ್ನು ಸಂಪೂರ್ಣವಾಗಿ ಸೋಲಿಸಿ ಅದು ಭಯೋತ್ಪಾದಕ ಸಂಘಟನೆ ನಮಗೆ ಯಾವುದೇ ಅಭ್ಯಂತರ ಇಲ್ಲ
ಆದರೆ ನೀವು ಗಾಜಾದಲ್ಲಿರೋ ಜನರ ಮೇಲೆ ಯುದ್ಧವನ್ನು ಮಾಡಿದ್ರೆ ಅಮಾಯಕರ ಮೇಲೆ ದಾಳಿಯನ್ನು ಮಾಡಿದ್ರೆ ಇಡೀ ಪ್ರಪಂಚದ ಎಲ್ಲ ಕಡೆ ತೊಂದರೆ ಆಗುತ್ತೆ ಮಾಡಬೇಡಿ ಅಂತ ಹೇಳಿದ್ರು ಬಹುಶಃ ಅದೇ ಆಗ್ತಾ ಇದೆ ಈಗ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ ಇಸ್ರೇಲ್ ಸೇನೆ ಹಾಗೂ ಹಮಾಸ್ ಉಗ್ರರ ನಡುವೆ ಯುದ್ಧ ನಿಲ್ತಿಲ್ಲ ಇದರಿಂದಾಗಿ ಇಸ್ರೇಲ್ ನಲ್ಲಿ ನಲಸಿರೋ ಸಾವಿರಾರು ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಆಪರೇಷನ್ ಅಜಯ್ ಹೆಸರಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ ಇಸ್ರೇಲ್ ನಿಂದ 286 ಭಾರತೀಯರು ಸೇರಿದಂತೆ ನೇಪಾಳ 18 ಜನರನ್ನ ಹೊತ್ತು ಐದನೇ ವಿಮಾನ ದೆಹಲಿಗೆ ಆಗಮಿಸಿದೆ ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ಸಚಿವ ಎಲ್ ಮುರುಗನ್ ಭಾರತೀಯರನ್ನ ಸ್ವಾಗತಿಸಿದರು ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ ವಿತರಿಸಲಾಗಿತ್ತು ನಂತರ ಎಚ್ಚೆತ್ತಂತ ಅಧಿಕಾರಿಗಳು ಮೋಟಾರ್ ರಿಪೇರಿ ಮಾಡಿಸಿ ನೀರಿನ ವ್ಯವಸ್ಥೆಯನ್ನು ಮಾಡಿಸಿದ್ರು ನೀರಿಂದ ಏನಿಲ್ಲ ನಮ್ದು ಮೋಟರ್ ಇದೆ ಎರಡು ಮೋಟರ್ ಇದೆ ಅದರಲ್ಲಿ ಒಂದು ಮೋಟರ್ ಇದಾಗಿತ್ತು ಕೆಟ್ಟೋಗಿತ್ತು ಅಷ್ಟೇನೆ ಇದು 700 ಬೆಡ್ ಹಾಸ್ಪಿಟಲ್ ಅಲ್ವಾ ಸೊ ಒಂದೇ ಮೋಟ್ರಲ್ಲಿ ನಾವು ನಡ್ಸೋಕ್ಕಾಗೋದಿಲ್ಲ ಅಲ್ಲ ಒಂದು ವಾರ್ಡಲ್ಲಿ ಸ್ವಲ್ಪ ನೀರಿಂದು ಕೊರತೆ ಆಗಿತ್ತು ಆದರೆ ಬಟ್ ಬೇರೆ ಇವಾಗ ಮೋಟ್ರೂ ರೀಪ್ಲೇಸ್ ಆಗಿದೆ ಆಗಲೇ ಆಯಿತಾ ಎಲ್ಲ ಕಡೆ ನೀರು ಬರ್ತಾ ಇದೆ ಆಮೇಲೆ ಅಲ್ಲಿವರೆಗೂ ರೀಪ್ಲೇಸ್ ಆಗೋವರೆಗೂ ಅಂತ ಹೇಳ್ಬಿಟ್ಟು ಟ್ಯಾಂಕರ್ ತರಿಸಿ ಎಲ್ಲ ವ್ಯವಸ್ಥೆ ಮಾಡಿ ಕೂಗಾಟ ಇರುಚಾಟವಲ್ಲ ವಸ್ತುನಿಷ್ಠ ಡಿಬೇಟ್ ನೇರ ಮಾತು ನಿಷ್ಪಕ್ಷಪಾತ ನಿಲುವು ಇಲ್ಲಿ ಟಿಪ್ಪು ಸುಲ್ತಾನು ಔರಂಗಜೇಬನ ಕಾಲದಲ್ಲಿಂದೇ ನಾವಿನ್ನು ಚರ್ಚೆ ಮಾಡಬೇಕಾ ಅಥವಾ ಇವತ್ತಿನ ವಿಚಾರಗಳಿಗೆ ಬರಬೇಕಾ ನಿಖರ ವಿಶ್ಲೇಷಣೆಯ ಬದ್ಧತೆ ಈಗ ಆಪರೇಷನ್ ಕಾಂಗ್ರೆಸ್ನವರು ಮಾಡಿದ್ರೆ ಅಪವಿತ್ರ ಬಿಜೆಪಿ ಅವರು ಮಾಡಿದ್ರೆ ಪವಿತ್ರ ಹಾಗಾದ್ರೆ ಮಿಸ್ ಮಾಡದೆ ನೋಡಿ ನಿಮ್ಮ ಅಭಿಪ್ರಾಯಗಳಿಗೆ ಮುಕ್ತ ವೇದಿಕೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ವಿಚಾರಗಳ ನಿಷ್ಪಕ್ಷಪಾತ ಚರ್ಚೆ ಪ್ರಚಲಿತ ವಿದ್ಯಮಾನಗಳ ಸುತ್ತ ವಿಚಾರ ವಿನಿಮಯ ವಾಟ್ ಈಸ್ ಯುವರ್ ಕ್ವಶನ್ ಧ್ವನಿಯಾಗಲು ನಾನು ಬರ್ತಾ ಇದ್ದೀನಿ ನಾನು ಚಿದಾನಂದ್ ಪಟೇಲ್ ನ್ಯೂಸ್ 18 ಕನ್ನಡ ಜನ ಮನ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 30:30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಧನಶ್ರೀ ಪೂಜಾರಿ ಎಸ್ ವೀಕ್ಷಕರ ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ 12 ತಾಸು ವಿದ್ಯುತ್ ನೀಡುವಂತೆ ಒತ್ತಾಯಿಸಿ ಜೆಸ್ಕಾಂ ಇಲಾಖೆಗೆ ರೈತರು ಮುತ್ತಿಗೆ ಹಾಕಿದ್ದಾರೆ ಈ ವೇಳೆ ಜೆಸ್ಕಾಂ ಕಚೇರಿ ಮುಂದೆಯೇ ರೈತ ವಿಷ ಸೇವಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಸಗೊಬ್ಬರದ ಎಣ್ಣೆ ಸೇವಿಸಿದ ತಿಮ್ಮಪ್ಪ ಎಂಬ ರೈತನನ್ನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ವಿಷ ಕುಡಿದ ರೈತ ತಿಮ್ಮಪ್ಪರನ್ನ ಪೊಲೀಸರು ತಕ್ಷಣ ಬೈಕ್ ಮೇಲೆ ಕೂರಿಸಿಕೊಂಡು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ರೈತ ತಿಮ್ಮಪ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗ್ತಿದೆ ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳು ಮತ್ತು ಜೈಲು ಸಿಬ್ಬಂದಿ ಮಧ್ಯೆ ಗಲಾಟೆ ವೆಲ್ಕಮ್ ಬ್ಯಾಕ್ ದೋಸ್ತಿ ರಾಜಕೀಯ ಬದಲಾಯಿತ ಲೆಕ್ಕಾಚಾರ 24+4 ಸೂತ್ರನ 26+2 ಫಾರ್ಮುಲಾನ ಜೆಡಿಎಸ್ಗೆ ಟೆನ್ಷನ್ ಯಾಕೆ ಸಮೀಕ್ಷೆ ಹೇಗಿದೆ ದೋಸ್ತಿ ನಂಬರ್ ಗೇಮ್ ಬಿ
ಬಿಜೆಪಿ ಜೆಡಿಎಸ್ ದೋಸ್ತಿ, ದಸರಾ ಬಳಿಕ ಕ್ಲಿಯರ್ ಪಿಕ್ಚರ್ ಸಿಗುತ್ತಾ? ಸೀಟು ಹಂಚಿಕೆ ಸಂಬಂಧ ಚರ್ಚೆ ನಡೆಸಲಿದ್ದಾರೆ ನಾಯಕರು. 24+4 ಸೂತ್ರನ ಇಲ್ಲ 26+2 ಫಾರ್ಮುಲಾ ಫಿಕ್ಸ್ ಆಗುತ್ತಾ, ಕಾದ್ ನೋಡ್ಬೇಕು. ಈಗ ರಾಜ್ಯದಲ್ಲಿ ಮೈತ್ರಿ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈಗ ಬಿಜೆಪಿ ಜೆಡಿಎಸ್ ದೋಸ್ತಿ ದಸರಾ ಬಳಿಕ ಕ್ಲಿಯರ್ ಆಗುತ್ತಾ, ಕ್ಲಿಯರ್ ಪಿಕ್ಚರ್ ಸಿಗುತ್ತಾ? ಹಾಗಾದ್ರೆ ಯಾವ ಫಾರ್ಮುಲಾನ ಅಥವಾ ಯಾವ ಸೂತ್ರನ ಇವರು ಅನುಸರಿಸುತ್ತಾರೆ? ದಸರಾ ಬಳಿಕ ಬಿಜೆಪಿ ವರಿಷ್ಠರ ಜೊತೆ ಎಚ್ಡಿಕೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಮೊದಲು 4 ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದಂತಹ ಕುಮಾರಸ್ವಾಮಿ ಈಗ 4 ಕ್ಷೇತ್ರಗಳನ್ನು ಪಡೆದ್ರೆ ಗೆಲುವು ಸಾಧ್ಯನ ಅನ್ನೋದರ ಬಗ್ಗೆ ಚಿಂತನೆಯನ್ನು ನಡೆಸುತ್ತಿದ್ದಾರೆ. ಈಗ ಅವರು ಕೇಳಿರುವಂತಹ 4 ಕ್ಷೇತ್ರಗಳು ಅಂತ ಹೇಳಿದ್ರೆ ಹಾಸನ, ಮಂಡ್ಯ, ತುಮಕೂರು, ಕೋಲಾರದ ಮೇಲೆ ಈಗ ಎಚ್ಡಿಕೆ ಕಣ್ಣಿಟ್ಟಿರುವಂಥದ್ದು. ಹಾಸನ ಬಿಟ್ಟರೆ 3 ಕ್ಷೇತ್ರಗಳಲ್ಲಿ ಸದ್ಯ ಬಿಜೆಪಿ ಸಂಸದರಿದ್ದಾರೆ, ಕೆಲಸ ಕಾರ್ಯದಲ್ಲಿದ್ದಾರೆ. ಈ ಕ್ಷೇತ್ರಗಳನ್ನು ಪಡೆದ್ರೆ ಗೆಲುವು ಸುಲಭನ ಅನ್ನುವಂತಹ ಚರ್ಚೆಯನ್ನ ಮಾಡಲಿದ್ದಾರೆ, ಇದರ ಬಗ್ಗೆ ಚಿಂತನೆಯನ್ನ ನಡೆಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಮೈತ್ರಿ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಸುದ್ದಿಯನ್ನ ಮಾಡ್ತಾ ಇರುವಂತದ್ದು, ಈಗ ದಸರಾ ಬಳಿಕ ಇದಕ್ಕೆ ಕ್ಲಿಯರ್ ಪಿಕ್ಚರ್ ಸಿಗುತ್ತಾ? ಈಗ 4 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವಂತಹ ಎಚ್ಡಿಕೆ ಅವರಿಗೆ 4 ಕ್ಷೇತ್ರಗಳನ್ನ ಬಿಜೆಪಿ ಬಿಟ್ಕೊಡುತ್ತಾ? ಅಕಸ್ಮಾತ್ ಏನಾದ್ರೂ 4 ಕ್ಷೇತ್ರಗಳನ್ನ ಬಿಟ್ಕೊಟ್ಟಿದ್ದೇ ಆದಲ್ಲಿ ಜೆಡಿಎಸ್ಗೆ ಇದರಿಂದ ಗೆಲುವು ಸುಲಭ ಆಗುತ್ತಾ ಹೇಗೆ? ಚೈತ್ರ, ದಸರಾ ನಂತರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಗೆ ಭೇಟಿ ಕೊಡ್ತಾರೆ. ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ನ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಪ್ರಮುಖವಾಗಿ ಸೀಟು ಹಂಚಿಕೆ ಸಂಬಂಧಪಟ್ಟಗೆ ಪ್ರಮುಖವಾದ ಚರ್ಚೆ ಆರಂಭ ಆಗಿರುವಂಥದ್ದು. ಈಗಾಗಲೇ NDA ಸೇರ್ಪಡೆಯನ್ನ ಅಧಿಕೃತ ಘೋಷಣೆಯನ್ನು ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ 28 ಸೀಟುಗಳಲ್ಲಿ JDS ಎಷ್ಟು ಸೀಟುಗಳನ್ನ ಪಡಿಬೇಕು, ಹಾಸನ, ಮಂಡ್ಯ, ತುಮಕೂರು, ಕೋಲಾರ ಸೇರಿದಂತೆ ಅನೇಕ ಕ್ಷೇತ್ರಗಳನ್ನ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಆದ್ರೆ ಸದ್ಯ ಬೆಂಗಳೂರು ಗ್ರಾಮಾಂತರ ಕೂಡ ಭಾರತೀಯ ಜನತಾ ಪಕ್ಷ ಬಿಟ್ಕೊಡ್ಲಿಕ್ಕೆ ಒಪ್ಪಿದ್ರು ಕೂಡ ಎಲ್ಲ ಕಡೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿ ಇಲ್ಲದ ಕಾರಣಕ್ಕಾಗಿ ಮತ್ತು DK ಸುರೇಶ್ರವನ್ನ ಮಣಿಸ್ಬೇಕೆಂಬ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಕೊಡ್ಲಿಕ್ಕೆ ಕುಮಾರಸ್ವಾಮಿ ಅವರು ತಯಾರಾಗಿರುವಂಥದ್ದು. ಆ ಮುಖಾಂತರ ಸಿಪಿ ಯೋಗೇಶ್ವರ ಅವರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿ ಅವರನ್ನ ಗೆಲ್ಲಿಸುವ ತಂತ್ರವನ್ನ ಹೂಡಿರುವಂಥದ್ದು. ಇನ್ನ ಕೋಲಾರ ಕ್ಷೇತ್ರದಲ್ಲಿ ಈಗಾಗಲೇ ಹಾಲಿ ಭಾರತೀಯ ಜನತಾ ಪಕ್ಷದ ಸಂಸದರು ಇರ್ತಕ್ಕಂಥದ್ದು, ಹಾಗಾಗಿ ಕೋಲಾರ ಕ್ಷೇತ್ರವನ್ನು ಪಡೆದ್ರೆ ಅವ್ರಿಗೆ ಅಭ್ಯರ್ಥಿ ಯಾರೆಂಬ ಪ್ರಶ್ನೆ ಒಡಂಬಿಡುತ್ತೆ. ಅಂತ ಸಂದರ್ಭದಲ್ಲಿ ಹಾಲಿ ಇರತಕ್ಕಂಥ ಅಭ್ಯರ್ಥಿ ಹಾಲಿ ಇರ್ತಕ್ಕಂಥ ಸಂಸದರಿಗೆ ಟಿಕೆಟ್ ತಪ್ಪಿದ್ರೆ ಸಂಸದ ಪರವಾಗಿದ್ದಂಥವರು ಎಲ್ಲ ಒಂದ್ ಕಡೆ JDS ಪರವಾಗಿ ಕೆಲಸ ಮಾಡ್ತಾರೆಂಬ ಆತಂಕ ಎದುರಾಗಿರ್ತದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಕೂಡ ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ರು ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಕೂಡ ಇದೀಗ JDS ಇದೀಗ BJPಗೆ ಬಿಟ್ಕೊಡ್ಲಿಕ್ಕೆ ಮುಂದಾಗಿರುವಂಥದ್ದು. ಆ ಮುಖಾಂತರ ಡಾಕ್ಟರ್ ಸುಧಾಕರ್ ಅವರು ಬಹುತೇಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಖಚಿತ ಅಂತಲೇ ಹೇಳಲಾಗ್ತದೆ. ಒಟ್ಟಾರೆ JDS ಹಾಸನ ಕ್ಷೇತ್ರ ಖಚಿತ ಆಗಿರುವಂಥದ್ದು. ಇನ್ನು ಮಂಡ್ಯ ಕ್ಷೇತ್ರವನ್ನು ಕೂಡ ಕೇಳುವಂಥದ್ದು. ಹಾಗಾಗಿ JDSಗೆ ಎಷ್ಟು ಸ್ಥಾನಗಳನ್ನ ಕೇಳಬೇಕು, ಎಷ್ಟು ಗೆಲ್ಲುವ ಸಾಧ್ಯತೆ ಎಂಬ ಖಚಿತತೆ ಕೂಡ ಇನ್ನೂ ಕೂಡ ಇಲ್ಲ. ಹಾಗಾಗಿ ಒಂದಷ್ಟು ಗೊಂದಲ ಕೂಡ ಇರುವಂಥದ್ದು ಚೈತ್ರ. ಓಕೆ, ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮಿಳ ಮಾಹಿತಿಗಾಗಿ. ಜೆಡಿಎಸ್ ನಲ್ಲಿ ಜೋರಾಗ್ತಿದೆ ಒರಿಜಿನಲ್ ವಾರ್, ತಾಕತ್ತಿದ್ರೆ ಉಚ್ಚಾಟಿಸಲಿ ಅಂತ ಸಿಎಂ ಇಬ್ರಾಹಿಂ ಸವಾಲ್ ಹಾಕಿದ್ದಾರೆ. ಇಬ್ರಾಹಿಂ ನಡೆ ಬಗ್ಗೆ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ದಾರೆ JDS ವರಿಷ್ಠರು. ಸಿಎಂ ಇಬ್ರಾಹಿಂ ಅವರ ಅಸಮಾಧಾನ ದಿನದಿಂದ ದಿನಕ್ಕೆ ಸ್ಫೋಟಗೊಳ್ತಾ ಇದೆ. JDS ನಲ್ಲಿ ಜೋರಾಗ್ತಾ ಇದೆ ಸದ್ಯಕ್ಕೆ ಒರಿಜಿನಲ್ ವಾರ್, ತಾಕತ್ತಿದ್ರೆ ನನ್ನನ್ನ ಉಚ್ಚಾಟಿಸಲಿ ಅಂತ ಸಿಎಂ ಇಬ್ರಾಹಿಂ ಸವಾಲನ್ನ ಹಾಕಿದ್ದಾರೆ. ಇಬ್ರಾಹಿಂ ನಡೆ ಬಗ್ಗೆ ಈಗ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಿದ್ದಾರೆ JDS ವರಿಷ್ಠರು. ಅಳೆದು ತೂಗಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಕಿದ್ದಾರೆ JDS. October 20 ಕಾಂಗ್ರೆಸ್ ಸೇರ್ಪಡೆಯ ಬೃಹತ್ ಕಾರ್ಯಕ್ರಮ ಇರಲಿದೆ. ಯಾರೆಲ್ಲ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಕಾದು ನೋಡೋ ತಂತ್ರವನ್ನ ಅನುಸರಿಸಿದ್ದಾರೆ JDS ವರಿಷ್ಠರು. October 20 ಬಳಿಕ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ದೇವೇಗೌಡರು ಇಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ. ಈಗಲೇ ಕ್ರಮಕ್ಕೆ ಮುಂದಾದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಅಸ್ತ್ರ ಸಿಕ್ಕಂತಾಗತ್ತೆ. ಇಬ್ರಾಹಿಂ ನಡೆಯನ್ನ ನೋಡಿ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ JDS ವರಿಷ್ಠರು. ಈಗ ಯಾವುದೇ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ JDS ವರಿಷ್ಠರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇರುವಂಥದ್ದು. ಸ್ಪೆಷಲಿ ಈಗ ಸಿಎಂ ಇಬ್ರಾಹಿಂ ಅವರ ವಿಚಾರದಲ್ಲೂ ಕೂಡ ಈಗ ನಾವೇ ಒರಿಜಿನಲ್ JDS ಅಂತ ಇಬ್ರಾಹಿಂ ಅವರು ಚಿಂತನಾ ಮಂಥನ ಸಭೆಯಲ್ಲಿ ಹೇಳ್ತಾರೆ. ಇದಕ್ಕೆ ರಿಯಾಕ್ಟ್ ಮಾಡಿದಂತಹ HD ಕುಮಾರಸ್ವಾಮಿ ಅವರು ಅವರೇ ಒರಿಜಿನಲ್ JDS, ಇದಕ್ಕೆ ಬೋರ್ಡ್ ಹಾಕೊಂಡ್ಬಿಡ್ಲಿ ಅನ್ನೋ ಮೂಲಕ ನಯವಾಗಿ ಅದನ್ನ ತಿರಸ್ಕರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ
ಸಿಎಂ ಇಬ್ರಾಹಿಂ ಅವರ ನಡೆಯ ಬಗ್ಗೆ ಅಥವಾ ಅವರ ವಿಚಾರವಾಗಿ ಎಲ್ಲೂ ಕೂಡ ಈಗ ಜೆಡಿಎಸ್ ವರಿಷ್ಠರು ಒಂದು ನಿಲುವನ್ನ ತಾಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಶ್ವೇತ ದೊಡ್ಡ ಚಲಾಟಿಯಲ್ಲಿ ಜೈಲು ಸಿಬ್ಬಂದಿ ಕೈದಿ ಇಬ್ಬರಿಗೂ ಗಾಯವಾಗಿದ್ದು ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಜೈಲು ಸಿಬ್ಬಂದಿ ಮೋಹನ ಸಿದ್ದಪ್ಪ ಬಡಿಗೇರ ಮೇಲೆ ಕೈದಿ ಪ್ರಶಾಂತ್ ಅಲಿಯಾಸ್ ಪಾಚು ಹಲ್ಲೆಯನ್ನ ನಡೆಸಿದ್ದಾನೆ. ಗಲಾಟಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ದುಷ್ಕರ್ಮಿಗಳು ದೇವರ ಮೂರ್ತಿ ವಿರೂಪಗೊಳಿಸಿರುವಂತಹ ಘಟನೆ ಕಲಬುರಗಿಯ ಶಹಬಾದ್ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಹೊರವಲಯದಲ್ಲಿರುವಂತಹ ಕಂಟಿ ಬಸವೇಶ್ವರ ದೇವಸ್ಥಾನದಲ್ಲಿ ಕೃತ್ಯ ನಡೆದಿದೆ. ಕಿಡಿಗೇಡಿಗಳು ಬಸವಣ್ಣನ ಮೂರ್ತಿ ವಿರೂಪಗೊಳಿಸಿ ಕೆಲ ದೇವರ ಮೂರ್ತಿಗಳನ್ನ ಗರ್ಭಗುಡಿಯಿಂದ ಹೊರಗೆ ಬಿಸಾಡಿದ್ದಾರೆ. ಇವತ್ತು ಮುಂಜಾನೆ ದೇವರ ಪೂಜೆಗೆ ಬಂದಾಗ ಕೃತ್ಯ ಬಯಲಿಗೆ ಬಂದಿದ್ದು ಆರೋಪಿಗಳ ಪತ್ತೆಗಾಗಿ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಆಟಿ ನಗರದ ಜಗದೀಶ್ ಶೆಟ್ಟರ್ ನಿವಾಸದಲ್ಲಿ ಭೇಟಿಯಾಗಿದ್ದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಜಗದೀಶ್ ಶೆಟ್ಟರ್, ನಾನು ರಮೇಶ್ ಸ್ನೇಹಿತರು, ವಾರಕ್ಕೊಮ್ಮೆಯಾದರೂ ಭೇಟಿಯಾಗ್ತೀವಿ, ಆದರೆ ಇಂದು ಕೂಡ ಭೇಟಿಯಾಗಿಲ್ಲ. ಇಂದು ಭೇಟಿಯಾಗಿದ್ದೀವಿ, ಈ ಬಗ್ಗೆ ಹಲವು ಬಾರಿ ಭೇಟಿಯಾಗಿದ್ದೇವೆ, ಆದರೆ ಎಂದೂ ಕೂಡ ರಾಜಕೀಯ ಚರ್ಚಿಸಿಲ್ಲ ಅಂತ ಹೇಳಿಕೆಯನ್ನು ನೀಡಿತು. ಇದಾದ್ಮೇಲೆ ಇಲೆಕ್ಷನ್ ಆದ್ಮೇಲೆ ಭೇಟಿಗೆ ಇದ್ದಾರೆ, ಬಟ್ ಇವತ್ತಿಲ್ಲ. ಭೇಟಿಯಾಗಿದ್ದಾರೆ ಸುಮಾರು ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರೆ. ಇವತ್ತು ಇವತ್ತೇನಿಲ್ಲ, ರಜೆ ಸಲ ಭೇಟಿಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಭೇಟಿ ಮಾಡಿದ್ದಾರೆ ಅದೇ ಈಗ ಎರಡು ತಿಂಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಭೇಟಿಯಾಗಿದ್ದಾರೆ. ನಾಟ್ ಸ್ಪೆಸಿಫಿಕ್ ಟುಡೇ. ರಾಜಕೀಯ ವಿಚಾರವಾಗಿ ಚರ್ಚೆ ಮಾಡಿದ್ರೆ ಇಲ್ಲ, ಜನರಲ್ ಅವ್ರದ್ದು ಏನಿದೆ ತಮ್ಮದೇನು ಹೇಳ್ತಿರ್ತಾರೆ ಅದು ಹೇಳ್ತಿರ್ತಾರೆ ಅಷ್ಟೇ. ಜನರಲ್ ನಾನು ಬಂದವರಿಗೆ ಇವತ್ತು ಯಾರೋ ಮನೆಗೆ ಬಂದರೆ ಬೇಡ ಅನ್ನೋದು ಬಂದು ಭೇಟಾಗ ನಗರ ಬಂದು ಭೇಟಾಗ್ತಾರೆ. ರಾಜಕೀಯವಾಗಿ ನಾವು ಗ್ಯಾರಂಟಿ ಯೋಜನೆಗಳಿಂದಾಗಿ ಅನುದಾನ ಕೊರತೆಯಾಗಿ ಬಹುತೇಕ ಕಾಮಗಾರಿಗಳು ಸ್ಥಗಿತಗೊಂಡಿವೆ. ಅನುದಾನಕ್ಕಾಗಿ ಸಿಎಂ ಮೇಲೆ ಶಾಸಕರು ಒತ್ತಡ ಹೇರ್ತಿದ್ದಾರೆ. ಇತ್ತ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಅನುದಾನ ಕೊರತೆಯಿಂದಾಗಿ ಕಾಮಗಾರಿ ಕುಂಠಿತಗೊಂಡಿದೆ. ಈ ಬಗ್ಗೆ ನ್ಯೂಸ್ ಏಟಿನ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದು, 70% ರಷ್ಟು ಕಾಮಗಾರಿಗಳಿಗೆ ಅನುದಾನ ನೀಡಿದ್ದೇವೆ. ಬಿಜೆಪಿಯವರು ಬಹಳಷ್ಟು ಟೆಂಡರ್ ಕರೆದು ಬಿಟ್ಟಿದ್ರು, ಈಗ ಕಾಮಗಾರಿಗಳಿಗೆ ಹಂತ ಹಂತವಾಗಿ ಅನುದಾನ ನೀಡುತ್ತಿದ್ದೇವೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಆಗಿದ್ದೀವಿ, ಯಾವ್ಯಾವ ಇಂಪಾರ್ಟೆಂಟ್ ಕೆಲಸಗಳು ತಗೊಳ್ತಾ ಇದೀವಿ, ನಮ್ಮ ಜಿಲ್ಲೆದೇ ತಗೊಳ್ಳಿ. ಲಾಸ್ಟ್ 3 ಮಂತ್ಸ್ಗೆ ಈಗ ಆಲ್ಮೋಸ್ಟ್ 70% ಆಫ್ ವರ್ಕ್ಸ್ ಆಲ್ರೆಡಿ ಆನ್ ಗೋಯಿಂಗ್ ವರ್ಕ್ಸ್ಗೆ ದುಡ್ಡು ಕೊಡ್ತಾ ಇದೀವಿ. ಅದೇ ಥರ ಇಡೀ ರಾಜ್ಯದಲ್ಲಿದೆ ಅಲ್ಲ, ಎಕ್ಸಸ್ ಮಾಡಿದ್ದಾರೆ ಟೆಂಡರು. ಬಿಜೆಪಿಯವ್ರು ಏನು ಮಾಡಿದಾರೆ ಅಂದರೆ ಚುನಾವಣೆ ಬಂದಾಗ ಹಿಗ್ಗ ಮುಗ್ಗ ಟೆಂಡರ್ಗಳು ಕರೆದು ಬಿಟ್ಟಿದ್ದಾರೆ. ದುಡ್ಡು ಇರಲಿ ಇರಲಿ ಟೆಂಡರ್ಗಳು ಕರೆದಿದ್ದಾರೆ, ಅವರಿದ್ರು ದುಡ್ಡು ಕೊಡೋಕ್ಕಾಗ್ತಿರಲಿಲ್ಲ. ಈಗ ನಮ್ಮದೇ ಉದಾಹರಣೆ, HDMC ನಲ್ಲಿ 20 ಕೋಟಿ ರೂಪಾಯಿ ನಮ್ಮ ರಿಸೀವಬಲ್ಸ್ ಇದ್ರೆ 80 ಕೋಟಿದು ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಕರೆದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡಿಲ್ಲ ಅವರು ಲಾಸ್ಟ್ 1 ವರ್ಷದಲ್ಲಿ. ಸೊ ಈಗ ಅದರಲ್ಲಿ ಹುಡುಕ್ಬಿಟ್ಟು ಯಾವ್ಯಾವ ಇಂಪಾರ್ಟೆಂಟ್ ವರ್ಕ್ಸ್ಗಳಿದೆ ನಮ್ಮ ಸರ್ಕಾರ ಸಂಪೂರ್ಣ ದುಡ್ಡು ಕೊಡೋದು. ವಿ ಆರ್ ಸ್ಪೆಂಡಿಂಗ್ ಮೋರ್. ಕೂಗಾಟ ಕಿರುಚಾಟವಲ್ಲ, ವಸ್ತುನಿಷ್ಠ ಡಿಬೇಟ್. ನೇರ ಮಾತು, ನಿಷ್ಪಕ್ಷಪಾತ ನಿಲುವು. ಇಲ್ಲಿ ಟಿಪ್ಪು ಸುಲ್ತಾನು ಔರಂಗಜೇಬನ ಕಾಲದಲ್ಲಿನೇ ನಾವಿನ್ನು ಚರ್ಚೆ ಮಾಡಬೇಕಾ ಅಥವಾ ಇವತ್ತಿನ ವಿಚಾರಗಳಿಗೆ ಬರಬೇಕಾ? ನಿಖರ ವಿಶ್ಲೇಷಣೆಯ ಬದ್ಧತೆ. ಈಗ ಆಪರೇಷನ್ ಕಾಂಗ್ರೆಸ್ನವರು ಮಾಡಿದ್ರೆ ಅಪವಿತ್ರ, ಬಿಜೆಪಿ ಅವರು ಮಾಡಿದ್ರೆ ಪವಿತ್ರ. ಹಾಗಾದ್ರೆ ಮಿಸ್ ಮಾಡದೆ ನೋಡಿ. ಬೆಳಗಾವಿಯಲ್ಲಿ ಸಿಕ್ಕಿಬಿದ್ದ